ಕುದ್ಮುಲ್ ರಂಗರಾವ್ರವರು ತಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಘಟನೆಯನ್ನು ಎದುರಿಸ್ತಾರೆ. ಇದರಿಂದ ಅವರ ಜೀವನದಲ್ಲಿ ಒಂದು ಹೊಸ ತಿರುವನ್ನು ಅವರು ನೋಡುವಂತಾಗುತ್ತೆ. ಆ ಘಟನೆಯ ಕುರಿತಾದ ವಿಚಾರಗಳನ್ನು ನಾವು ಪ್ರಸ್ತುತ ಗದ್ಯ ಭಾಗದಲ್ಲಿ ಕಾಣಬಹುದು. 1888 ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ನಡೆದಂತಹ ಅನಿರೀಕ್ಷಿತ ಘಟನೆ ಇದಾಗಿದೆ. ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವನ್ನು ಈ ಒಂದು ಘಟನೆ ಸೃಷ್ಟಿಸಿತು ಎಂದು ಹೇಳಬಹುದು. ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದ. ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡಿದ್ದರು. ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಸೇರಿ ಪ್ರತಿಭಟನೆಯನ್ನು ಮಾಡುತ್ತಾರೆ. ನ್ಯಾಯಾಲಯವನ್ನು ಬಹಿಷ್ಕಾರ ಮಾಡಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕುತ್ತಾರೆ. ಇದನ್ನೆಲ್ಲ ಗಮನಿಸಿದಂತಹ ಕುದ್ಮುಲ್ ರಂಗರಾವ್ರವರು ವಕೀಲ ವೃತ್ತಿಯನ್ನು ತ್ಯಜಿಸ್ತಾರೆ. ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗವನ್ನು ಮಾಡಲು ತೀರ್ಮಾನವನ್ನು ಮಾಡ್ತಾರೆ. ಈ ಒಂದು ಘಟನೆ ಕುದ್ಮುಲ್ ರಂಗರಾವ್ರವರ ಜೀವನದಲ್ಲಿ ಹೊಸ ತಿರುವನ್ನು ಸೃಷ್ಟಿ ಮಾಡಿತು ಎಂಬ ವಿಚಾರವನ್ನು ನಾವು ಪ್ರಸ್ತುತ ಗದ್ಯ ಭಾಗದ ಮೂಲಕ ಕಾಣಬಹುದು.